ಕೈ ಬಿಜೆಪಿ ನಡುವೆ ತೀವ್ರಗೊಂಡ ಜಾಹೀರಾತು ಸಮರ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಬಿಜೆಪಿ ನಡುವೆ ತೀವ್ರಗೊಂಡ ಜಾಹೀರಾತು ಸಮರ. ಪಿಕ್ ಪಾಕೆಟ್ ಕಾಂಗ್ರೆಸ್ ಅಂತ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ದರ ಹೆಚ್ಚಳವನ್ನ ಖಂಡಿಸಿ ರಾಜ್ಯ ಕಮಲ ಪಡೆ ಜಾಹೀರಾತನ್ನ ಕೂಡ ಪ್ರಕಟಿಸಿತ್ತು. ಖಜಾನೆ ಖಾಲಿ, ಜೊತೆಗೆ ಪ್ರಗತಿಗೆ ತಿಲಾಂಜಲಿ ಅಂತ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಪತ್ರಿಕೆಗಳ ಮುಖಪುಟದಲ್ಲಿ ಜಾಹೀರಾತು ನೀಡಿದ ಬಿಜೆಪಿ, ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಅಂತ ಜಾಹೀರಾತನ್ನ ನಿನ್ನೆ ಪ್ರಕಟಿಸಲಾಗಿತ್ತು. ಒಟ್ಟಾರೆ ಕೈ ಹಾಗೂ ಬಿಜೆಪಿ ನಡುವೆ ಸಾಕಷ್ಟು ಸಮರ ಏರ್ಪಟ್ಟಿರುವಂತಹದ್ದು. ಕೈ ಬಿಜೆಪಿ ನಡುವೆ ಜಾಹೀರಾತು ಸಮರ ತೀವ್ರಗೊಂಡಿರುವಂತಹದ್ದು, ಜೊತೆಗೆ ಪಿಕ್ ಪಾಕೆಟ್ ಕಾಂಗ್ರೆಸ್ ಅಂತ ಇದೀಗ ಬಿಜೆಪಿ ಕಾಂಗ್ರೆಸ್ ಅನ್ನ ಲೇವಡಿ ಮಾಡ್ತಾ ಇದೆ. ಜೊತೆಗೆ ದರ ಹೆಚ್ಚಳವನ್ನ ಖಂಡಿಸಿ ರಾಜ್ಯ ಕಮಲ ಪಡೆ ಜಾಹೀರಾತನ್ನ ಕೂಡ ನಿನ್ನೆ ಮುಖಪುಟದಲ್ಲಿ ಪ್ರಕಟಿಸಲಾಗಿತ್ತು. ಖಜಾನೆಯನ್ನ ಖಾಲಿ ಮಾಡ್ತಾ ಇದ್ದಾರೆ, ಪ್ರಗತಿಗೆ ತಿಲಾಂಜಲಿಯನ್ನ ಹಾಡ್ತಾ ಇದ್ದಾರೆ ಅಂತ ದೋಷಾರೋಪವನ್ನ ಮಾಡಿ ಕಿಡಿಯನ್ನ ಕಾರ್ತಾ ಇದೆ ಬಿಜೆಪಿ ಪಕ್ಷ. ಒಟ್ಟಾರೆ ಪತ್ರಿಕೆಗಳ ಮುಖಪುಟದಲ್ಲಿ ಜಾಹೀರಾತನ್ನ ನೀಡಿ ಜನರಿಗೆ ಎಚ್ಚರಿಕೆಯನ್ನ ಒಂದು ರೀತಿಯಲ್ಲಿ ಕೊಟ್ಟಿರುವಂತಹದ್ದು. ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಅಂತ ಜಾಹೀರಾತನ್ನ ಪ್ರಕಟಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಚೊಂಬು ಜಾಹೀರಾತಿಗೆ ವಿರುದ್ಧವಾಗಿ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಖಾಲಿ ಚಿಪ್ಪು ಅಭಿಯಾನವನ್ನು ನಿನ್ನೆ ಪ್ರಕಟಿಸಿತ್ತು. ಇದರ ಜೊತೆಗೆ ದರ ಹೆಚ್ಚಳವನ್ನು ಖಂಡಿಸಿ ರಾಜ್ಯ ಕಮಲ ಪಡೆ ನಿನ್ನೆ ಜಾಹೀರಾತನ್ನು ಪ್ರಕಟಿಸಿರುವಂತಹದ್ದು. ಒಟ್ಟಾರೆ ಕನ್ನಡಿಗರ ಕೈಗೆ ಚಿಪ್ಪು ನೀಡಿದೆ ಅಂತ ಕಾಂಗ್ರೆಸ್ ಮೇಲೆ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜನರಿಗೆ ಏನನ್ನ ಮಾಡಿದೆ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತಹದ್ದು. ಅದೇ ರೀತಿ ಸಾಕಷ್ಟು ವಿಚಾರದಲ್ಲಿ ಕಾಂಗ್ರೆಸ್ ಡೇಂಜರ್ ಜಾಹೀರಾತನ್ನ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ವಾಟ್ಸಪ್ ಡಿಪಿಗೂ ಕೂಡ ಬಳಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಸಾಕಷ್ಟು ವಿಚಾರಗಳನ್ನ ಎತ್ತಿ ಹಿಡಿತಾ ಇದೆ, ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದೆ. ದರ ಹೆಚ್ಚಳವನ್ನ ಖಂಡಿಸಿ, ಪ್ರಮುಖವಾಗಿ ಇಲ್ಲಿ ದರ ಹೆಚ್ಚಳವನ್ನ ಖಂಡಿಸಿ ರಾಜ್ಯ ಕಮಲ ಪಡೆ ಪ್ರಶ್ನೆಗಳನ್ನ ಎಬ್ಬಿಸ್ತಾ ಇರುವಂತದ್ದು. ಇದರ ಜೊತೆಗೆ ಜಾಹೀರಾತನ್ನ ಪ್ರಕಟಿಸಿ ಈಗಿನ ಯುವ ಜನತೆಯನ್ನ ಎಚ್ಚರಗೊಳಿಸ್ತಾ ಇರುವ ಕೆಲಸವನ್ನ ಮಾಡ್ತಾ ಇದೆ. ಖಜಾನೆಯನ್ನ ಕೂಡ ಒಂದು ಕಡೆ ಖಾಲಿ ಮಾಡ್ತಾ ಬರ್ತಾ ಇದ್ದಾರೆ. ಇದರ ಜೊತೆಗೆ ಯಾವುದೇ ರೀತಿಯ ಪ್ರಗತಿಯನ್ನ ನಾವು ಇದುವರೆಗೂ ಕಂಡಿಲ್ಲ ಅನ್ನುವಂಥದ್ದನ್ನ ಹೇಳಿ ಎತ್ತಿ ತೋರಿಸ್ತಾ ಇದ್ದಾರೆ. ಪ್ರಗತಿಗೆ ತಿಲಾಂಜಲಿಯನ್ನ ಹಾಡಿದ್ದಾರೆ ಅಂತ ಒಂದು ಕಡೆ ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ಮೇಲೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ನಿನ್ನೆಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಜಾಹೀರಾತನ್ನ ಕೊಟ್ಟು ಜನರನ್ನ ಎಚ್ಚರಿಸುವಂತಹ ಕೆಲಸವನ್ನ ಬಿಜೆಪಿ ಪಕ್ಷ ಮಾಡಿರುವಂತದ್ದು. ಒಟ್ಟಾರೆ ಕೊಟ್ಟಿದ್ದಕ್ಕಿಂತ ಹೆಚ್ಚು ದೋಚಿದ್ದೇ ಹೆಚ್ಚು ಅನ್ನುವಂತಹ ಮಾತನ್ನ ಬಿಜೆಪಿ ಪಕ್ಷ ಹೇಳ್ತಾ ಇರುವಂತದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಎಸ್ ಪ್ರಕಾಶ್, ಕೈ ಬಿಜೆಪಿ ನಡುವೆ ಸಾಕಷ್ಟು ಸಮರ ಏರ್ಪಟ್ಟಿರುವಂತಹದ್ದು, ಒಟ್ಟಾರೆ ಜಾಹೀರಾತು ಸಮರ ಈಗ ಸಾಕಷ್ಟು ಕಿಡಿಯನ್ನ ಕಾರ್ತಾ ಇರುವಂತದ್ದು, ಏನಿದೆ ಅಪ್ಡೇಟ್ಸ್? ನಿಜವಾಗ್ಲೂ ಇದು ಒಂಥರ ಸಮರಣೆ ಅಂತ ಹೇಳ್ಬಹುದು. ಇಂಥ ಒಂದು ಜಾಹೀರಾತು ಸಮರದಿಂದ ಜನಕ್ಕೆ ಏನು ಒಳ್ಳೇದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ, ಅವ್ರಿಗೆ ಅವೇರ್ನೆಸ್ ಬರುತ್ತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೇಪರ್ ನೋ ಆದಾಯ ಮಾತ್ರ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೊನ್ನೆ ತಾನೇ ಕಾಂಗ್ರೆಸ್ ಏನ್ ಮಾಡಿತ್ತು, ಬಿಜೆಪಿ ಮೇಲೆ ಚೊಂಬು ಇದು ಅಂತ ಒಂದು ಅಲ್ಟಿಮೇಟ್ ಕೊಟ್ಟಿತ್ತು. ಅದ್ರಲ್ಲಿ ಯಾವ ತರ ಬಿಜೆಪಿ ಚೊಂಬು ಕೊಟ್ಟಿದೆ ರಾಜ್ಯ ಜನಕ್ಕೆ ಅಂತ ಹೇಳಿತ್ತು. ಈಗ ಅದಕ್ಕೆ ಅಂದ್ರೆ ಅದಕ್ಕೆ ಒಂದು ಕೌಂಟರ್ ಆಗಿ
ಬಿಜೆಪಿಯವರು ಪಿಕ್ ಪಾಕೆಟ್ ಕಾಂಗ್ರೆಸ್ ಅಂತ ಒಂದು ಆಡ್ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಡೇಂಜರ್ ಅನ್ನೋ ಒಂದು 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 ಹೇಳಿಕೆ ರೀತಿಯಲ್ಲಿ ಕೊಟ್ಟಿದ್ದಕ್ಕಿಂತ ದೋಚಿದ್ದೆ ಜಾಸ್ತಿ ಅಂತ ಅವರು ಹೇಳ್ತಾ ಇದಾರೆ. ನಿಮ್ಗೆ ಈಗ ನೀವು ತೋರಿಸಿದಾಗೆ ವಿದ್ಯುತ್ ದರ ಹೆಚ್ಚಳ ಇರ್ಬಹುದು, ಆಸ್ತಿ ತೆಗೆದು ದುಪ್ಪಟ್ಟಾಗಿದ್ದಿರ್ಬಹುದು, ರೈತರು ವಿದ್ಯಾರ್ಥಿ ಸ್ಥಗಿತ ಮಾಡಿದಿರ್ಬಹುದು, ಈ ತರ ಸುಮಾರು ಒಂದು 11 ಒಂದು ವಿಷಯನ ಅವರು ಪ್ರಸ್ತಾಪ ಮಾಡಿ ಇದೆಲ್ಲ ಇಲ್ಲೆಲ್ಲ ಜನಗಳ ಒಂದು ದುಡ್ಡನ್ನ ಅವರು ದೋಸ್ತಾ ಇದಾರೆ. ಅಂದ್ರೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಇವರು ಜನಗಳ ಕಡೆಯಿಂದ ದೋಸ್ತಾ ಇದಾರೆ ಅಂತ ಒಂದು ಜಾಹೀರಾತ್ ಕೊಟ್ಟಿದ್ದಾರೆ. ಈ ತರ ಜಾಹೀರಾತ್ ಕೊಟ್ಟಿರೋದ್ರಿಂದ ಈಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಬೀಳಿದೆ ಅಂತ ಹೇಳ್ಬಹುದು. ಈ ಎರಡು ಅಂದ್ರೆ ಎರಡು ಪಕ್ಷಗಳು ಒಬ್ಬರ ಮೇಲೆ ಒಬ್ರು ಈ ತರ ಒಂದು ಪೈಪೋಟಿ ಮೇಲೆ ಅವರು ಒಂದು ಕೊರತೆ ಜಾಹೀರಾತು ಮೂಲಕ ತೋರಿಸ್ತಾ ಇರೋದು ನೋಡಿದ್ರೆ ಜನಕ್ಕೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋದು ಒಂದು ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಪಲ್ಲವಿ. ಎಸ್, ಅದೇ ರೀತಿ ಈಗ ಪಿಕ್ ಪಾಕೆಟ್ ಕಾಂಗ್ರೆಸ್ ಅಂತ ಬಿಜೆಪಿ ಇವರನ್ನ ಲೇವಡಿ ಕೂಡ ಮಾಡಿದೆ. ಒಂದು ಕಡೆ ದರವನ್ನ ಹೆಚ್ಚಳ ಖಂಡಿಸಿ ರಾಜ್ಯದ ಕಮಲ ಪಡೆ ಜಾಹೀರಾತನ್ನ ಪ್ರಕಟಿಸಿರುವಂತದ್ದು ಯಾವುದೇ ರೀತಿಯಲ್ಲೂ ಸೇಫ್ ಅಲ್ಲ ಅನ್ನುವಂತಹ ಮಾತನ್ನ ಪ್ರಮುಖವಾಗಿ ಒತ್ತಿ ಒತ್ತಿ ಎತ್ತಿ ತೋರಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಅಂದ್ರೆ ಈಗ ಅವ್ರು ಏನ್ ಹೇಳ್ತಾ ಇದ್ರೆ, ನೀವು 5 ಏನ್ ಇದು ಕೊಟ್ಟಿದ್ದೀರಾ ಅಂದ್ರೆ ಫ್ರೀ ಕೊಟ್ಟಿದ್ದೀರಾ, ಈ ಫ್ರೀ ಇಂದ ರಾಜ್ಯದ ಖಜಾನೆ ಖಾಲಿಯಾಗಿದೆ. ಅಂದ್ರೆ ಖಜಾನೆ ಖಾಲಿಯಾಗಿರೋದ್ರಿಂದ ನೀವು ಜನಗಳ ಕಡೆಯಿಂದ ಹೆಚ್ಚಿನ ದುಡ್ಡು ತೋರಿಸ್ತಾ ಇದ್ರೆ, ಅಂದ್ರೆ ಒಬ್ರಿಗೆ ನೀವು 200 ಯೂನಿಟ್ ವರೆಗೂ ಫ್ರೀ ಕೊಟ್ರೆ, ಆದ್ರೆ ಅದಕ್ಕೆ ಈ ಬೇರೆಯವರಿಗೆ 1-2 ಮಾಡ್ಬಿಟ್ಟಿದ್ದೀರಾ. ಅಂದ್ರೆ ಕರೆಂಟ್ ವಿದ್ಯುತ್ ದರ ಜಾಸ್ತಿ ಮಾಡ್ಬಿಟ್ಟು ಅದನ್ನ ಇವ್ರಿಗೆ ಕೊಡೋದು ಚಿಕ್ಕ ಕಡಿಮೆ, ಆದ್ರೆ ಬೇರೆಯವರಿಗೆ ಮುಂಚೆ ಎಲ್ಲ 1,000 ಬಿಲ್ ಬರೋದು 2,000-3,000 ಬಿಲ್ ಬರ್ತಾ ಇದೆ. ಈ ತರ ವಿದ್ಯುತ್ ದರದಿಂದ ಜನ ತುಂಬಾ ಕಷ್ಟ ಅನುಭವಿಸ್ತಾ ಇದಾರೆ. ಆಸ್ತಿ ತೆರಿಗೆ ದುಪ್ಪಟ್ ಮಾಡ್ಬಿಟ್ಟಿದ್ದಾರೆ. ಈ ತರ ಅವರು ನಿಮ್ಮ ರಾಜ್ಯದ ಖಜಾನೆ ನೀವೇ ಖಾಲಿ ಮಾಡ್ಕೊಂಡು ಅಭಿವೃದ್ಧಿಗೆ ತಿಲಾಂಜಲಿ ಕೊಟ್ಬಿಟ್ಟು ಈಗ ಜನಸಾಮಾನ್ಯರಿಗೆ ತುಂಬಾ ಹೆಚ್ಚಿನ ಒಂದು ಬೆಲೆ ಏರಿಸ್ಬಿಟ್ಟು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಕ್ಕಿಂತ ದೋಚಿದ್ದೆ ಜಾಸ್ತಿ ಅನ್ನೋ ಒಂದು ಒಂದು ಹೇಳಿಕೆನ ದೊಡ್ಡ ಸ್ಲೋಗನ್ ಅನ್ನ ಕೊಟ್ಬಿಟ್ಟಿದೆ. ಹಾಗಾಗಿ ಇದನ್ನ ಕಾಂಗ್ರೆಸ್ನ ನೀವು ಈ ಒಂದು ವಿಷಯವಾಗಿ ತಿರಸ್ಕರಿಸಬೇಕು ಎಲೆಕ್ಷನ್ ನಲ್ಲಿ ಅನ್ನೋ ಒಂದು ಒಂದು ಹೇಳಿಕೆಯನ್ನ ಅದು ಕೊಡ್ತಾ ಇದೆ ಪಲ್ಲವಿ. ಎಸ್, ಕಾಂಗ್ರೆಸ್ ಡೇಂಜರ್ ಅಂತ ಹೇಳ್ತಾರೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಈಗ ಬಿಜೆಪಿಯೇ ಡೇಂಜರ್ ಅಂತ ಅದಕ್ಕೆ ಪ್ರತ್ಯುತ್ತರವಾಗಿ ಅವರು ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗಿದ್ರೆ ನಾವು ಎಷ್ಟರ ಮಟ್ಟಿಗೆ ಸೇಫ್ ಇದ್ದೀವಿ, ಯಾವ ಪಕ್ಷ ಯಾವ ರೀತಿಯಾಗಿ ನಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಜನರು ಹೇಗೆ ನಿರ್ಧಾರ ಮಾಡ್ಬೇಕಾಗತ್ತೆ? ಅದೇ ಪಲ್ಲವಿ, ಈಗ ಜನರು ಭದ್ರತೆ ದೃಷ್ಟಿಯಿಂದ ನೀವು ಬಿಜೆಪಿನ ಬೆಂಬಲಿಸಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ಅಂದ್ರೆ ಒಂದು ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ತರ ನಿಮ್ಗೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗ್ಬಹುದು, ಈ ಕಡೆ ನಿಮ್ಗೆ ಒಂದು ಕಾಲೇಜ್ ಎದುರಲ್ಲೇ ಕೊಲೆ ಆಗ್ಬಹುದು, ನಿಮ್ಗೆ ಭಯೋತ್ಪಾದನೆ ರಾಮೇಶ್ವರಂ ಕೆಫೆ ನಲ್ಲಿ ಯಾವ ತರ ಆಯ್ತು ಆ ತರ ಭಯೋತ್ಪಾದನೆ ಆಗ್ಬಹುದು. ಹಾಗೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಗೆ ಭದ್ರತೆನೇ ಇಲ್ಲ, ಹಾಗಾಗಿ ಭದ್ರತೆ ಬೇಕಿದ್ರೆ ನಿಮ್ಗೆ ಬಿಜೆಪಿಗೆ ವೋಟ್ ಹಾಕಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ನವರು ಏನ್ ಹೇಳ್ತಾರೆ, ನಿಮ್ಗೆ ಬಿಜೆಪಿನ ಮಾಡಿದ್ರೆ ನೋಡಿ ಎಲ್ಲಾ ರೇಟು ಜಾಸ್ತಿ ಆಗ್ತದೆ. ಅಂದ್ರೆ ಅದು ಗ್ಯಾಸ್ ರೇಟ್ ಇರ್ಬಹುದು, ಪೆಟ್ರೋಲ್ ರೇಟ್ ಇರ್ಬಹುದು, ಬೇಳೆ ರೇಟ್ ಇರ್ಬಹುದು, ಪ್ರತಿಯೊಂದು ನಿಮ್ಗೆ ಒಂದು ಸೆಂಟ್ರಲ್ ಇದ್ರಲ್ಲಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಗೆ ನಿಮ್ಮ ಏನು ಅಕೌಂಟ್ ಅಲ್ಲಿ ಸ್ವಿಸ್ ಬ್ಯಾಂಕ್ ಇಂದ ಏನು ಎಲ್ಲಾ ದುಡ್ಡು ವಾಪಸ್ ತಗೊಂಡ್ಬಂದ್ಬಿಟ್ಟು ನಿಮ್ಗೆ ಅದ್ರಲ್ಲಿ ಬರೋ ದುಡ್ಡು ನಿಮ್ಗೆ 15 ಲಕ್ಷ ಖಾತೆ ಹಾಕ್ತೀವಿ ಅಂತ 2014 ಮೋದಿ ಅವ್ರು ಹೇಳಿದ್ರು, ನಿಮ್ ಬಂತ ಅಂತ ಅವ್ರು ಕೇಳ್ತಾರೆ. ಆಮೇಲೆ ರೈತರು ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ ಈ ಒಂದು 10 ವರ್ಷದಲ್ಲಿ, ಎಲ್ಲಿ ಡಬಲ್ ಮಾಡಿದ್ರಿ? ಆಮೇಲೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ, ಎಲ್ಲಿ ಕೊಟ್ರಿ ಅಂತ ಈಗ ಪ್ರಶ್ನೆಗಳನ್ನೆಲ್ಲ ಕಾಂಗ್ರೆಸ್ ಕೇಳ್ತಾ ಇದಾರೆ. ಹಾಗಾಗಿ ಜನರಿಗೆ ಯಾರು ಮಾತು ನಂಬುದು, ಯಾರು ನಿಜ ಯಾರು ಸುಳ್ಳು ಅನ್ನೋದು ಫುಲ್ ಕನ್ಫ್ಯೂಷನ್ ಅಲ್ಲಿ ಇದಾರೆ ಪಲ್ಲವಿ. ಎಸ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಎಸ್, ಇದು ಕಾಂಗ್ರೆಸ್ ಜಂಬು ವರ್ಸಸ್ ಬಿಜೆಪಿ ಚಿಪ್ಪು ಕದನ ಸಾಕಷ್ಟು ತಾರಕಕ್ಕೆ ಏರಿರುವಂಥದ್ದು. ಕೈ ಬಿಜೆಪಿ ನಡುವೆ ಜಾಹೀರಾತು ಸಮರ ಇದೀಗ ಏರ್ಪಟ್ಟಿರುವಂಥದ್ದು. ಒಟ್ಟಾರೆ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪತ್ರಿಕೆಗಳ ಮುಖಪುಟದಲ್ಲಿ ಜಾಹೀರಾತನ್ನು ನೀಡಿ ಕಿಡಿಯನ್ನು ಕಾರ್ತಾ ಇದ್ದಾರೆ.